ನಮಸ್ಕಾರ ವೀಕ್ಷಕರೇ. ನಗರದಲ್ಲಿ ನಡೆದ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಮೈಸೂರು ನಗರ ಪೊಲೀಸ್ ಇಲಾಖೆಯ ವತಿಯಿಂದ ನಡೆದ 2020 ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲುವುದು ಮುಖ್ಯವಲ್ಲ, ಪ್ರತಿಯೊಂದು ಕ್ರೀಡೆ ಹಾಗೂ ಸ್ಪರ್ಧೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಬಹಳ ಮುಖ್ಯ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಮಚಂದ್ರ ಡಿ ಹುದ್ದಾರ್ ಅವರು ಹೇಳಿದರು. ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲರೂ ಬಹುಮಾನವನ್ನು ಗೆಲ್ಲಲು ಆಗುವುದಿಲ್ಲ, ಆದರೆ ಕ್ರೀಡೆಯ ತೀರ್ಪನ್ನು ಕ್ರೀಡಾ ಮನೋಭಾವದಿಂದ ತೆಗೆದುಕೊಳ್ಳಬೇಕು. ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ಎಂದು ಹೇಳಿದರು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಚಟುವಟಿಕೆ ಬಹಳ ಮುಖ್ಯ. ಪ್ರಮುಖವಾಗಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗಳಿಗೆ ಕ್ರೀಡೆಯ ಅವಶ್ಯಕತೆ ಬಹಳ ಮುಖ್ಯವಾಗಿರುತ್ತದೆ ಎಂದರು. ಪೊಲೀಸರ ಕೆಲಸವನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಯು ಹಗಲು ರಾತ್ರಿ ಎನ್ನದೆ ಕಾರ್ಯನಿರ್ವಹಿಸುತ್ತಾರೆ. ಕೆಲಸದ ಒತ್ತಡದ ನಡುವೆಯೂ ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವುದು ಖುಷಿಯ ವಿಚಾರವಾಗಿದೆ ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಸ್ಪರ್ಧಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ, ಡಿಸಿಪಿಗಳಾದ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡ, ಗೀತಾ ಪ್ರಸನ್ನ ಇತರರು ಹಾಜರಿದ್ದರು. ವಿಶೇಷ ಪಡೆ, ಮಹಿಳಾ ವಿಭಾಗ, ಮೌಂಟೇನ್, ಒಟ್ಟು 8 ತಂಡಗಳು ಈ ಕವಾಯತಿನಲ್ಲಿ ಭಾಗವಹಿಸುತ್ತಿವೆ. 84 ಮಾರ್ಚ್ ಎಂಬ ವಾದದ ಹಿನ್ನೆಲೆಯಲ್ಲಿ ಆಕರ್ಷಕ ಪಥ ಸಂಚಲನದಲ್ಲಿ ಈ ಎಲ್ಲ 8 ತಂಡಗಳು ಭಾಗವಹಿಸುತ್ತಿವೆ. ತಂಡವನ್ನು ಪ್ರತಿನಿಧಿಸುವ ವರ್ಣದ ಸಮವಸ್ತ್ರನೇ ಧರಿಸುವ ಲಾಂಛನವಾಗಿ ನಾಯಕರಾಗಿ ಆರ್‌ಪಿಐ ಮುಖ್ಯ ಅತಿಥಿಗಳಿಗೆ ಗೌರವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರನ್ನ ಹಿಂಬಾಲಿಸಿ ಸಿಎಆರ್ ತಂಡ ನಾಯಕತ್ವ ಸುರೇಶ್ ಮುಖ್ಯ ಅತಿಥಿಗಳಿಗೆ ಗೌರವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಎರಡನೆಯ ತಂಡ ಎಲ್ಲ ವಿಭಾಗ ನಾಯಕತ್ವ ರಮೇಶ್ ಮುಖ್ಯ ಅತಿಥಿಗಳಿಗೆ ಗೌರವಂದನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದೆ. ಮೂರನೆಯದಾಗಿ ಕೆಆರ್ ವಿಭಾಗ ನಾಯಕತ್ವ ಇರ್ಷಾದ್ ಹಸಿರು ಬಣ್ಣವನ್ನ ಹೊತ್ತು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಎಂಬ ಸಂಕೇತದೊಂದಿಗೆ ಮುನ್ನಡೆಯುತ್ತಿದೆ ಕೆಆರ್ ವಿಭಾಗ. ದೇವರಾಜ ವಿಭಾಗ ನಾಯಕತ್ವ ನಟರಾಜ್ ಪಿ. ಐದನೆಯ ತಂಡ ಸಂಚಾರ ವಿಭಾಗ ನಾಯಕತ್ವ ಶ್ರೀ ಕೆ ರಘು ಪಿಎಸ್ಐ ಇದೀಗ ಕಡು ನೀಲಿ ವರ್ಣದ ಬಾವುಟದೊಂದಿಗೆ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಆರನೆಯ ತಂಡ ವಿಶೇಷ ವಿಭಾಗ ನಾಯಕತ್ವ ಶ್ರೀ ಅನಿಲ್ ಕುಮಾರ್ ಪಿಎಸ್ಐ ಹಳದಿ ವರ್ಣದ ಬಾವುಟದೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಏಳನೆಯ ತಂಡ ಮಹಿಳಾ ಪೊಲೀಸ್ ನಾಯಕತ್ವ ಕುಮಾರಿ ಸ್ಮಿತಾ WPSI ಆಕಾಶ ನೀಲಿ ವರ್ಣದ ಬಾವುಟದೊಂದಿಗೆ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಎಂಟನೆಯ ತಂಡ KARP ನಾಯಕತ್ವ CM ಬಸವರಾಜು KRSI ಕೇಸರಿ ವರ್ಣದ ಬಾವುಟದೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಿದ್ದಾರೆ. ಇಂದಿನ ಪಥಸಂಚಲನವು ಕ್ರೀಡಾಪಟುಗಳ ಶ್ರದ್ಧೆ ಗುರುಪನ್ನು ಪ್ರತಿಬಿಂಬಿಸುತ್ತದೆ. ಶಿಸ್ತು, ಸಂಯಮ, ಕೆಲಸದ ಮೇಲೆ ಶ್ರದ್ಧೆ ಹಾಗೂ ವೇಳೆಯ ಹೊಂದಾಣಿಕೆ ತಿಳಿದಿರುವ ಕ್ರೀಡಾಪಟುಗಳು ಅದನ್ನೇ ಇಲ್ಲಿ ತೋರ್ಪಡಿಸುತ್ತಿದ್ದಾರೆ. ಇಂದಿನ ಕ್ರೀಡಾ ಪಥಸಂಚಲನವು ಉನ್ನತ ಮಟ್ಟದ ಶಿಸ್ತು ಪಾಲನೆ ಹಾಗೂ ಒಗ್ಗಟ್ಟನ್ನು ಸಾರುವಂತೆ ಕ್ರೀಡಾಕೂಟವು ಮಾತೃತ್ವ ಮನೋಭಾವವನ್ನು ಬೆಳೆಸಿಕೊಳ್ಳಲು ಸಾರ್ವದಯವನ್ನೇ ಸೃಷ್ಟಿಸಿದೆ. ಕ್ರೀಡೆ ಎಂದರೆ